ಮೈಸೂರಿನಲ್ಲಿ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂತಹ ಸುಮಾರು ಬಡಕೆ ಬ್ರೇಕ್ ಬರ್ತಾ ಇದೆ. ಮೈಸೂರಿನಲ್ಲಿ ಯುವತಿ ಮೇಲೆ ವಿದ್ಯಾರ್ಥಿನಿ ಮೇಲೆ ನಡೆದಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯನ್ನ ಖಂಡಿಸಿ ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿದೆ. ಮೈಸೂರಿನಲ್ಲಿ ಯುವತಿ ಮೇಲೆ ನಿನ್ನೆ ಸಂಜೆಯ ಸಮಯದಲ್ಲಿ ಅತ್ಯಾಚಾರ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಂಗಳೂರಿನಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂಥದ್ದು, ನಗರದ ಕ್ಲಾಕ್ ಟವರ್ ಬಳಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂಥದ್ದು, NSUI ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು, ಏಕಾಏಕಿ ರಸ್ತೆ ತಡೆಯಲು ಮುಂದಾದ ವಿದ್ಯಾರ್ಥಿಗಳು ಏಕಾಏಕಿ ಆ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಈ ಸಮಯದಲ್ಲಿ ರಸ್ತೆಯನ್ನು ತಡೆಯಲು ಮುಂದಾಗ್ತಾರೆ. ಪ್ರತಿಭಟನಾ ನಿರತರನ್ನು ಲಾಠಿಯಿಂದ ಚದುರಿಸಿದ್ದಾರೆ ಮಂಗಳೂರು ಪೊಲೀಸರು. ಪ್ರತಿಭಟನಾ ನಿರತರನ್ನ ಲಾಠಿಯಿಂದ ಚದುರಿಸಿದ ಪೊಲೀಸರು ಇನ್ನು ನಿನ್ನೆ ಸಂಜೆ 7 ಗಂಟೆ ಹೊತ್ತಿಗೆ ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ, ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮೈಸೂರಿನಲ್ಲೂ ಕೂಡ ವಿದ್ಯಾರ್ಥಿಗಳು ರಸ್ತೆಗಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಘಟನೆಯನ್ನು ಖಂಡಿಸಿ ಮಂಗಳೂರಿನಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಇವತ್ತು ಪ್ರತಿಭಟನೆ ನಡೆದಿರುವಂಥದ್ದು, ಏಕಾಏಕಿ ರಸ್ತೆ ತಡೆಯಲು ಮುಂದಾಗ್ತಾರೆ. ಪ್ರತಿಭಟನಾ ನಿರತರನ್ನು ಲಾಠಿಯಿಂದ ಚದುರಿಸಿದ್ದಾರೆ ಪೊಲೀಸರು. ನಗರದ ಕ್ಲಾಕ್ ಟವರ್ ಬಳಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆದಿರುವಂಥದ್ದು, NSUI ವಿದ್ಯಾರ್ಥಿಗಳ ನೇತೃತ್ವ ನಡೆದಿರುವಂತಹ ಪ್ರತಿಭಟನೆ. Shoot!